ಈ ಸಿನಿಮಾ ಇಂಡಸ್ಟ್ರಿ ಮತ್ತು ಸೀರಿಯಲ್ ಇಂಡಸ್ಟ್ರಿಯೇ ಹಾಗೆ ಇಲ್ಲಿ ಯಾರು ಯಾರನ್ನ ಲವ್ ಮಾಡ್ತಾರೆ ಯಾರು ಯಾರನ್ನ ಮದುವೆ ಆಗ್ತಾರೆ ಅನ್ನೋದನ್ನ ಕೇಸ್ ಮಾಡೋದಕ್ಕೆ ಗೊತ್ತೇ ಆಗೋದಿಲ್ಲ ಒಂದೇ ಸೀರಿಯಲ್ನಲ್ಲಿ ನಟಿಸಿದ್ರು ಅವರು ದುಶ್ಮನ್ಗಳಾಗಿರ್ತಾರೆ ಬೇರೆ ಬೇರೆ ಸೀರಿಯಲ್ಗಳಲ್ಲಿ ನಟಿಸಿದ್ರು ಅವರು ಪ್ರೇಮಿಗಳಾಗಿರ್ತಾರೆ ಅವರನ್ನು ಇವರು ಇವರನ್ನ ಅವರು ಲವ್ ಮಾಡ್ತಾರೆ ಬ್ರೇಕಪ್ ಆಗ್ತಾರೆ ಕೊನೆಗೇನೂ ಗೊತ್ತಿಲ್ಲದ ಹಾಗೆ ಇನ್ಯಾರನ್ನೋ ಮದುವೆನೂ ಆಗ್ತಾರೆ ಸೊ ಸಿನಿಮಾ ಇಂಡಸ್ಟ್ರಿ ಮತ್ತು ಸೀರಿಯಲ್ ಇಂಡಸ್ಟ್ರಿ ಅಂತ ಅಂದಾಗ ಅವರ ಪ್ರೀತಿ ಹೀಗೆ ಇರುತ್ತೆ ಅನ್ನೋದನ್ನ ನಾವು ಮಾಡೋದಕ್ಕೆ ಆಗಲ್ಲ ಅಂಥದ್ರಲ್ಲೂ ಒಂದಷ್ಟು ಮಂದಿ ಪ್ರೀತಿಸಿ ಮದುವೆ ಆಗಿ ಎಷ್ಟೋ ವರ್ಷಗಳ ಕಾಲ ಸಂಸಾರ ನಡೆಸ್ತಾ ಇರೋದನ್ನ ಈಗಲೂ ನೋಡ್ತಾ ಇದ್ದೀವಿ ಅದರಲ್ಲಿ ಇತ್ತೀಚೆಗೆ ಒಂದಷ್ಟು ಪೇರ್ಗಳು ಇವ್ರು ಮದುವೆ ಆಗೇ ಆಗ್ತಾರೆ ಅಂತ ಕೈ ಕೈ ಹಿಡಿದು ಜೊತೆ ಓಡಾಡಿದ್ದು ಇದೆ ಇನ್ ಕೆಲವರದ್ದು ತಲೆಲ್ ಹುಳ ಬಿಟ್ಕೊಂಡಿದ್ದು ಇದೆ ಇವ್ರು ಯಾರನ್ನಪ್ಪ ಮದುವೆ ಆಗ್ತಾರೆ ಎಲ್ಲರ ಜೊತೆಗೂ ಕ್ಲೋಸ್ ಆಗಿ ಇರ್ತಾರಲ್ಲ ಅಂತ ಅದರಲ್ಲಿ ತುಂಬಾನೇ ಫೇಮಸ್ ಆದವರು ತುಂಬಾನೇ ಫ್ಯಾನ್ ಫಾಲೋಯಿಂಗ್ ಇರುವಂತಹ ಒಂದು ಜೋಡಿ ಅಂತ ಅಂದ್ರೆ ಅದು ದಿವ್ಯಾ ಮತ್ತು ಅರವಿಂದ್ ಕೆಪಿ ದಿವ್ಯಾ ಉರುಡುಗ ಮತ್ತು ಅರವಿಂದ್ ಕೆಪಿ ಬಿಗ್ ಬಾಸ್ ನಲ್ಲಿ ಪರಿಚಯ ಆಗಿದ್ದು ಇವರಿಬ್ರು ಮೊದಲು ಉತ್ತಮ ಸ್ನೇಹಿತರಾಗ್ತಾರೆ ಅದಾದ್ಮೇಲೆ ಇಬ್ಬರ ಗೆಳೆತನ ಪ್ರೀತಿ ಗೊತ್ತಿರುಗತ್ತೆ ಬಹು ವರ್ಷಗಳಿಂದ ಇವರು ಪ್ರೀತಿಯನ್ನ ಮಾಡ್ತಾ ಇದ್ದಾರೆ ಆದ್ರೆ ಮದುವೆ ಯಾವಾಗ ಆಗ್ತಾರೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಅಂತೂ ಇಲ್ಲ ಅವರು ಕೂಡ ಹೇಳ್ಕೊಂಡಿಲ್ಲ ಇಷ್ಟು ವರ್ಷ ಬಿಟ್ಟು ಹಾಕ್ತೀವಿ ಮುಂದಿನ ವರ್ಷ ಆಗ್ತೀವಿ ನಾಲ್ಕು ತಿಂಗಳಲ್ಲಾಕ್ತಿವಿ ಇದ್ಯಾವ್ದನ್ನು ಕೂಡ ಹೇಳ್ಕೊಂಡಿಲ್ಲ ಬಹು ವರ್ಷಗಳಿಂದ ಇವರಿಬ್ರು ಒಟ್ಟಿಗೆ ಇದ್ರು ಕೂಡ ಇವರಿಬ್ಬರ ವೇಜು ಕೂಡ ತರ್ಟಿ ಫೋರ್ ತರ್ಟಿ ಫೈವ್ ದಾಟಿದ್ರು ಇನ್ನು ಮದುವೆ ಆಗ್ಬೇಕು ಅನ್ನುವಂತ ನಿರ್ಧಾರಕ್ಕೆ ಬಂದಂಗೆ ಕಾಣಿಸ್ತಾ ಇಲ್ಲ ಆದ್ರೆ ಎರಡೂ ಫ್ಯಾಮಿಲಿ ಅವರಿಗೆ ಇವರಿಬ್ಬರ ಬಗ್ಗೆನೂ ಗೊತ್ತಿದೆ ಹೊರಗಿನ ಪ್ರಪಂಚಕ್ಕೂ ಇವರಿಬ್ಬರ ಬಗ್ಗೆನೂ ಗೊತ್ತಿದೆ ನೋಡೋದಕ್ಕೆ ಮುದ್ದು ಮುದ್ದಾಗಿ ಇದ್ದಾರೆ ಅರ್ಥ ಮಾಡಿಕೊಂಡಿದ್ದಾರೆ ಇಷ್ಟೆಲ್ಲ ಕ್ಲೋಸ್ ಇದ್ರೂ ಹೋಗಿ ಬನ್ನಿ ಅಂತ ಮಾತಾಡ್ತಾರೆ ಡಿಫರೆಂಟ್ ಆದಂತ ಹೊಂದಿರೋದ್ರಿಂದ ಆದಷ್ಟು ಬೇಗ ಮದ್ವೆ ಆಗ್ಲಿ ಅನ್ನೋದು ತುಂಬಾ ಜನರ ಆಶಯ ಕೂಡ ಆಗಿದೆ ಆದ್ರೆ ದಿಢೀರ್ ಅಂತ ಒಂದು ಫೋಟೋ ಸಿಕ್ಕಾಬಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಅದು ದಿವ್ಯಾ ಉರುಡುಗ ಮತ್ತು ಕಿಶನ್ ಅವರ ಮದುವೆಯ ಫೋಟೋ ಕಲ್ಯಾಣ ಮಂಟಪದಲ್ಲಿ ಗಂಡು ಹಿಂಡು ಕೂತಿರುವ ಫೋಟೋ ಕಿಶನ್ ಬಗ್ಗೆ ಹೇಳಬೇಕು ಅಂತಂದರೆ ಕಿಶನ್ ಎಲ್ಲರ ಜೊತೆಗೂ ಕ್ಲೋಸ್ ಎಲ್ಲರ ಜೊತೆಗೂ ಫ್ಲಟ್ ಮಾಡ್ತಾರ ಅಂತ ಅನಿಸಿದ್ದು ಕೂಡ ಇದೆ ಕೆಲವು ದಿನಗಳ ಹಿಂದೆ ದೀಪಿಕಾ ದಾಸ್ ಜೊತೆ ಕಿಶನ್ ತುಂಬಾನೇ ಕ್ಲೋಸ್ ಆಗಿದ್ರು ಒಂದಷ್ಟು ಫೋಟೋಸ್ಗಳು ಒಂದಷ್ಟು ವೀಡಿಯೋಸ್ಗಳು ಡ್ಯಾನ್ಸ್ಗಳು ವೈರಲ್ ಆಗಿತ್ತು ದೀಪಿಕಾ ಮತ್ತು ಕಿಶನ್ ನಡುವೆ ಏನೂ ನಡೀತಾ ಇದೆ ಅಂತ ತುಂಬ ಜನ ಭಾವಿಸಿದ್ರು ಅದಾದ ಮೇಲೆ ದೀಪಿಕಾ ದಾಸ್ ಮದುವೆ ಆದಮೇಲೆ ಅದನ್ನು ಹಾಗೆ ಬಿಟ್ರು ಅದಾದ ಮೇಲೆ ನಮ್ರತಾ ಗೌಡ ಜೊತೆಗೆ ಕಿಶನ್ ಅವರ ವೀಡಿಯೋಸ್ಗಳು ಫೋಟೋಸ್ಗಳು ತುಂಬಾ ಹಾಟ್ ಆಗಿ ಬರ್ತಾ ಇತ್ತು ಸೊ ಇದನ್ನು ನೋಡಿದವರು ನಮ್ರತಾ ಮತ್ತು ಕಿಶನ್ ರಿಲೇಶನ್ಶಿಪ್ನಲ್ಲಿ ಖಂಡಿತವಾಗಿಯೂ ಇದ್ದಾರೆ ಅಂತಲೇ ಹೇಳಲಾಗ್ತಾ ಇತ್ತು ಕಾರಣ ಅವರಿಬ್ರು ಕ್ಲೋಸ್ ಫ್ರೆಂಡ್ ಇಬ್ರು ಒಬ್ಬರು ಮನೆಗೊಬ್ಬರು ಹೋಗ್ತಾರೆ ಎಲ್ಲೇ ಹೋದರೂ ಒಟ್ಟಿಗೆ ಇರ್ತಾರೆ ಅವರ ಕೆಮಿಸ್ಟ್ರಿ ಕೂಡ ಅಷ್ಟೇ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಇವರಿಬ್ಬರು ಪಕ್ಕ ಜೋಡಿ ಆದ್ರೆ ಎಲ್ಲರ ಮುಂದೆ ಹೇಳ್ತಾ ಇಲ್ಲ ಇಬ್ಬರದ್ದು ಒಂದೇ ರೀತಿಯಾದಂಥ ನೇಚರ್ ಇದೆ ಹಾಗಾಗಿ ಇವರಿಬ್ರು ಮದುವೆ ಆಗ್ತಾರೆ ಅಂತ ಆದರೆ ಆದ್ರೆ ಮೇಲೆ ಏನು ಚೈತ್ರ ಆಚಾರ ಜೊತೆಗೂ ಕೂಡ ಕಿಶನ್ ಒಂದು ಕ್ಲೋಸ್ ಆದಂತ ರಿಲೀಸ್ ಮಾಡ್ತಾರೆ ಆ ವಿಡಿಯೋ ನೋಡಿ ಗುರು ನೀನ್ ಯಾರ್ ಗುರು ಎಲ್ಲ ಹುಡುಗಿಯರ ಜೊತೆಗೆ ಇಷ್ಟು ಕ್ಲೋಸ್ ಆಗಿರ್ತೀಯಾ ಎಲ್ಲ ಹುಡುಗಿಯರ ಜೊತೆಗೂ ಕೆಮಿಸ್ಟ್ರಿ ವರ್ಕೌಟ್ ಮಾಡ್ಕೊಂತೀಯಾ ಇದೆಲ್ಲ ಹೇಗೆ ಸಾಧ್ಯ ಅಂತ ತುಂಬಾ ಜನ ಪ್ರಶ್ನೆ ಮಾಡಿ ಕಾಲ್ ಇದೆ ಎಲ್ಲರ ಜೊತೆಗೂ ಕ್ಲೋಸ್ ಆಗಿರುವಂತ ಕಿಶನ್ ಯಾರು ಲವ್ ಮಾಡ್ತಾ ಇದ್ದಾರೆ ಅನ್ನೋದು ತುಂಬ ತುಂಬ ಜನರ ಪ್ರಶ್ನೆ ಆಗಿತ್ತು ಈಗ ನೋಡಿದ್ರೆ ದಿವ್ಯಾ ಹುರ್ಡುಗ ಮತ್ತು ಕಿಶನ್ ಗಂಡು ಹೆಣ್ಣು ಆಗಿ ಹಸೆಮಣೆ ಹೇರಿ ಕೂತಿರುವಂತ ಒಂದು ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇತ್ತು ನೀನು ಯಾರ್ಯಾರ ಜೊತೆಗೆ ಸುತ್ತಿ ಈ ಹುಡುಗಿನ ಮದುವೆ ಆಗ್ತಿದ್ಯಾ ಅಂತ ಕೆಲವರು ಕಮೆಂಟ್ ಹಾಕಿ ಛೀಮಾರಿ ಹಾಕ್ತಿದ್ದಾರೆ ಇನ್ನು ಕೆಲವರು ದಿವ್ಯಾ ಹುರ್ಡುಗೇ ಅರವಿಂದ್ ಮೋಸ ಮಾಡಿದ್ರೆ ನಿಮ್ದು ಒಂದು ಬಾಳ ನೀವಾದ್ರೂ ಕರೆಕ್ಟ್ ಆಗಿದ್ದೀರಾ ಅಂತ ಅನ್ಕೊಂಡಿದ್ವಿ ನಿಮ್ದು ಟ್ರೂ ಲವ್ ಅಂತ ಅನ್ಕೊಂಡಿದ್ವಿ ಅರವಿಂದ್ ಜೊತೆಗೆ ಯಾಕೆ ನೀವು ಕೈ ಕೈ ಹಿಡ್ಕೊಂಡು ಓಡಾಡಿದ್ರಿ ಕೆಪಿ ಅರವಿಂದ್ ಎಷ್ಟು ಒಳ್ಳೆಯ ವ್ಯಕ್ತಿ ಈ ಕಿಶನ್ ಸರಿ ಕಿಶನ್ ಎಲ್ಲ ಕ್ಲೋಸ್ ಇದ್ದಾರೆ ಇವ್ರ ಜೊತೆಗೆ ಮದುವೆ ಆಗುವಂತಹ ಕರ್ಮ ನಿಮಗೇನ್ರಿ ಬಂದಿತ್ತು ನಿಮಗೆಲ್ಲ ಪ್ರೀತಿ ಪ್ರೇಮ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಅಂತ ಬಾಯಿ ಬಂದಂಗೆ ಕಮೆಂಟ್ ಹಾಕ್ತಾ ಇದ್ದಾರೆ ಇದ್ಯಾವ್ದಕ್ಕೂ ರಿಯಾಕ್ಟ್ ಮಾಡದಂತ ದಿವ್ಯಾ ಮತ್ತು ಕಿಶನ್ ನಕ್ಕು ಸುಮ್ಮನಾಗಿದ್ದಾರೆ ಕಾರಣ ಈಗ ಕಲರ್ಸ್ ಅಲ್ಲಿ ಒಂದು ಸೀರಿಯಲ್ ಬರ್ತಾ ಇದೆ ಆ ಸೀರಿಯಲ್ನಲ್ಲಿ ನಲ್ಲಿ ಜೋಡಿ ಆಗಿದ್ದಾರೆ ಆ ಸೀರಿಯಲ್ನ ನ ಈ ಮದುವೆಯ ಶೂಟಿಂಗ್ ಅಲ್ಲೂ ಕೂಡ ಮದುವೆ ನಿಂತೋಗತ್ತೆ ಕಿಶನ್ ಮತ್ತು ದಿವ್ಯ ಇದು ಸೀರಿಯಲ್ ಗಾಗಿ ಹಾಕಿದಂತ ಸೆಟ್ ನಲ್ಲಿ ರೆಡಿಯಾಗಿ ಕೂತಿರುವಂತಹ ಫೋಟೋ ಈ ಫೋಟೋವನ್ನೇ ನೋಡಿಕೊಂಡು ಈ ವಿಡಿಯೋನೇ ನೋಡಿಕೊಂಡು ಅವರಿಗೆ ಬಾಯಿಗೆ ಬಂದಂಗೆ ಬಯಲಾಗ್ತಾ ಇದೆ ನಿಮ್ಮದು ಒಂದು ಬಾಳ ಈ ಥರದ್ದೆಲ್ಲ ಯಾಕೆ ಬದುಕ್ತೀರಾ ಅಂತ ಇನ್ ಕೆಲವರು ಇವನೇ ಸರಿ ಅವನಿಗೆ ನೀನೇ ಸರಿ ಇಬ್ಬರದ ಜೋಡಿ ಚೆನ್ನಾಗಿದೆ ಇಬ್ರು ಮದುವೆ ಆಗಿ ಅಂತೆಲ್ಲ ಹೇಳ್ತಾ ಇದ್ದಾರೆ ಸೀರಿಯಲ್ ಶೂಟಿಂಗನ್ನು ಜನ ಇಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಿರೋದನ್ನ ನೋಡಿ ಸ್ವತಃ ದಿವ್ಯಾ ಮತ್ತು ಅರವಿಂದ್ ಕೂಡ ಗಾಬರಿ ಆಗಿಬಿಟ್ಟಿದ್ದಾರೆ ಹಿಂದೆ ಎಲ್ಲ ಸೀರಿಯಲ್ ಶೂಟಿಂಗ್ಗಳು ಏನಾಗ್ತಿತ್ತು ಅನ್ನೋದು ಗೊತ್ತೇ ಆಗ್ತಿರ್ಲಿಲ್ಲ ಸೀರಿಯಲ್ ಪ್ರಸಾರ ಆದಾಗ್ಲೇನೆ ಆ ಸೀರಿಯಲ್ನಲ್ಲಿ ಈ ತರದ ಕತೆ ಇದೆ ಅಂತ ಗೊತ್ತಾಗ್ತಿತ್ತು ಆದರೆ ಈಗ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಇನ್ಸ್ಟಾಗ್ರಾಮು ಫೇಸ್ಬುಕ್ ಅಂತ ಆ ಸೀರಿಯಲ್ ಅಲ್ಲಿ ನಟಿಸುವಂತ ನಾಯಕ ನಾಯಕಿ ಅಥವಾ ಯಾರೋ ಒಬ್ರು ಪಾತ್ರಧಾರಿಗೆ ಹಾಕುವಂತ ಫೋಟೋಸ್ಗಳು ವಿಡಿಯೋಸ್ಗಳು ಮುಂಚಿತವಾಗಿ ಚಿತ್ರೀಕರಣ ಆಗುವಂತ ಫೋಟೋಸ್ ಶೇರ್ ಮಾಡೋದ್ರಿಂದ ಒಂದು ಕಡೆಯಲ್ಲಿ ಕತೆ ರಿವೀಲ್ ಆಗ್ತಾ ಇದ್ರೆ ಇನ್ನೊಂದು ಕಡೆಯಲ್ಲಿ ಅದರ ವೈಯಕ್ತಿಕವಾದಂಥ ಫೋಟೋಸ್ಗಳಿಗೆ ಈ ರೀತಿಯಾಗಿ ಲಿಂಕ್ ಮಾಡಿ ಇವರು ರಿಯಲ್ ಆಗಿ ಮದುವೆ ಆಗ್ತಿದ್ದಾರೇನೋ ರಿಯಲ್ ಆಗಿ ಇವರಿಬ್ರು ಮದುವೆ ಆದ್ರೇನೋ ಅನ್ನುವಂಥ ರೀತಿಯಲ್ಲಿ ಚರ್ಚೆ ಹಾಕೋ ಹಾಗೆ ಮಾಡಲಾಗತ್ತೆ ಈಗ ಈ ಫೋಟೋದ ಹಿನ್ನೆಲೆ ಮುನ್ನಲ್ಲೇ ಗೊತ್ತಿಲ್ದಿದ್ದವರು ದಿವ್ಯಾ ಮತ್ತು ಕಿಶನ್ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ ತುಂಬ ಜನಕ್ಕೆ ಇದರ ಗಂಭೀರತೆ ಅಥವಾ ಇದರ ವಿಚಾರವೇ ಇನ್ನೂ ಅರ್ಥನೂ ಆಗಿಲ್ಲ ಇವರಿಬ್ಬರೇ ಮದುವೆ ಆಗ್ತಾ ಇದ್ದಾರೆ ಅಂತ ಅಂದ್ಕೊಂಡು ತುಂಬಾ ಕೆಟ್ಟ ಕೆಟ್ಟದಾದಂಥ ಕಮೆಂಟ್ಗಳನ್ನು ಹಾಕ್ತಿದ್ದಾರೆ ಸೊ ಇದಕ್ಕೆ ಆದಷ್ಟು ಬೇಗ ಒಂದು ಕ್ಲಾರಿಟಿ ಕೊಡಿ ಇಲ್ಲ ಅಂತಂದ್ರೆ ಸುಮ್ನೆ ಕಿರಿಕಿರಿ ಆಗುತ್ತೆ ನಮ್ಮ ಜನ ಎಲ್ಲವನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳೋಕೆ ಶುರು ಮಾಡಿದ್ದಾರೆ ಅಂತ ದಿವ್ಯಾಗೂ ಕೆಲವರು ಕಿವಿ ಮಾತನ್ನು ಹೇಳಿದ್ದಾರೆ ಯಾಕಂದರೆ ದಿವ್ಯಾ ಅರವಿಂದ್ ಇಬ್ರು ತುಂಬಾ ಕ್ಲೋಸ್ ಆಗಿದ್ರು ಮತ್ತು ಅವರಿಬ್ಬರ ಜೋಡಿ ಕೂಡ ಚೆನ್ನಾಗಿದೆ ಹೀಗಿರಬೇಕಾದ್ರೆ ಅವರಿಬ್ರು ಮದುವೆ ಆಗಬೇಕು ಅಂತ ಅದೆಷ್ಟೋ ಜನಗಳು ಕಾಯ್ತಾ ಇದ್ದಾರೆ ಅಂಥದ್ರಲ್ಲಿ ಈ ಥರದ ಫೋಟೋಸ್ಗಳು ವೀಡಿಯೋಸ್ಗಳು ತಮಾಷೆಗೆ ಅಂತ ಹಾಕಿದ್ರೂ ಅದು ಎಲ್ಲೋ ಒಂದು ಕಡೆಯಲ್ಲಿ ದಿವ್ಯಾಗೇ ನೆಗೆಟಿವ್ ಆಗ್ತಾ ಇದೆ ಹಾಗಾಗಿ ಆದಷ್ಟು ಬೇಗ ಇದಕ್ಕೊಂದು ಕ್ಲಾರಿಟಿ ಕೊಡಿ ಸುಮ್ಮನೆ ಈ ಥರ ನೀವು ಫೋಟೋಸ್ ಹಾಕಿ ಬಿಟ್ಬಿಟ್ರೆ ಜನರ ಮನಸ್ಸಿನಲ್ಲಿ ಬೇರೆ ಬೇರೆ ಥರದ ಚರ್ಚೆಗಳು ಶುರು ಆಗುತ್ತೆ ಅಂತ ಕೆಲವರು ಅಡ್ವೈಸ್ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ